ಈ ಬಾರಿಯ ಚುನಾವಣೆ ಫಲಿತಾಂಶ ಈಗ ನಿಮಗೆ ಒಂದು ಎಂಡಿಗೆ ಬಂದಂಗೆ ಕಾಣಿಸ್ತಾ ಇದೆ. ಹೆಚ್ಚು ಕಡಿಮೆ ಎಲ್ಲ ಕಡೆ ತೀರ್ಮಾನಗಳಾಗಿದೆ. ಉತ್ತರ ಪ್ರದೇಶದಲ್ಲಿ ಬಿದ್ದಿರುವ ಏಟು ಯಾವ ಪರಿಪ್ರಮಾಣದಲ್ಲಿ ಬಿದ್ದಿದೆ ಅಂತಂದ್ರೆ, ರಾಹುಲ್ ಗಾಂಧಿನೇ ಸೋಲಿಸಿದಂತ ಸ್ಮೃತಿ ಇರಾನಿ ಸೋಲೋ ಸ್ಟೇಜ್ಗೆ ಹೋಗ್ತಾ ಇದೆ ಅಲ್ಲಿ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇವರ ಕ್ಯಾಲ್ಕುಲೇಷನ್ಸ್ ಸಮಥಿಂಗ್ ಹಸ್ ಗಾನ್ ರಾಂಗ್. ನಾನು ಅವತ್ತು ಸುದ್ದಿಲೀಲೆಲ್ಲ ಹೇಳ್ತಾ ಇದ್ದೆ, ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಕೆಲವು ಸರಿ ಅಲ್ಲಿ ಎಳೆದಿದ್ದಾರೆ ಅಂತ ಕೆಲವು ಮಾತುಗಳಿವೆ, ಅಲ್ಲಿ ಉತ್ತರ ಪ್ರದೇಶದಲ್ಲಿ ಆ ಮಾತುಗಳಿವೆ ಅಂತ ಹೇಳ್ತಾ ಇದ್ರು. ವಿ ಹ್ಯಾವ್ ನೋ ಐಡಿಯಾ ಅದು ಏನಕ್ಕಾಗಿದೆ ಎತ್ತ ಅಂತ. ಬಟ್ ಇಟ್ಸ್ ಎ ಮ್ಯಾಸಿವ್ ಲಾಸ್ ಉತ್ತರ ಪ್ರದೇಶ. ಆ ಉತ್ತರ ಪ್ರದೇಶದ ಲಾಸ್ ಏನಿದೆ ಅದಕ್ಕೆ ಕಪಲ್ ಆಗಿ ಜಾಯಿನ್ ಆಗ್ತಾ ಇರುವಂತಹ ರಾಜಸ್ಥಾನದ್ದೊಂದು ಐದಾರು ಅವರ ನಿರೀಕ್ಷೆಗಿಂತ ಕಡಿಮೆ, ಕರ್ನಾಟಕದಲ್ಲಿ ಒಂದು ನಾಲ್ಕೈದು ನಿರೀಕ್ಷೆಗಿಂತ ಕಡಿಮೆ, ಮತ್ತು ಮಹಾರಾಷ್ಟ್ರದಲ್ಲಿ ಒಂದು ನಾಲ್ಕೈದು ನಿರೀಕ್ಷೆಗಿಂತ ಕಡಿಮೆ, ಈ ಎಲ್ಲವೂ ಆಗಿರುವ ಪರಿಣಾಮ ಭಾರತೀಯ ಜನತಾ ಪಕ್ಷ ಇವತ್ತು ಅನ್ಯ ಪಕ್ಷಗಳ ಕೃಪೆಯಲ್ಲಿ ಸರ್ಕಾರವನ್ನು ಮಾಡುವುದಾದರೆ ಮಾಡಬಹುದು, ಇಲ್ಲದಿದ್ದರೆ ಸಾಧ್ಯ ಇಲ್ಲ. 270-273 ಪ್ಲಸ್ ನಂದೇ ಇದೆ ಅಂದ್ಕೊಂಡು ಎರಡು ಟರ್ಮಲ್ಲಿ ಎಲೆಕ್ಷನ್ ಮಾಡಿದ ಸಾರಿ ಸರ್ಕಾರ ಮಾಡಿದಂಥ ಭಾರತೀಯ ಜನತಾ ಪಕ್ಷ ಈ ಮೂರನೇ ಟರ್ಮ್ನಲ್ಲಿ ಆ ಸರ್ಕಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಮಾಡಬಹುದು, ಆದರೆ ಅದು BJP ಸರ್ಕಾರ ಅಲ್ಲ. ಇಟ್ ವಿಲ್ ಬಿ ಎ ಪ್ಯೂರ್ NDA ಸರ್ಕಾರ. ಇನ್ ಆಲ್ ಸೆನ್ಸಸ್ ಅಲ್ಲಿ ಅದು NDA ಸರ್ಕಾರ ಆಗುತ್ತೆ. ಎಸ್, ಆ ಹಂತಕ್ಕೆ ಬಂದು ಕೂತ್ಕೊಂಡಿದೆ ಭಾರತದ ಈ ಕ್ಲಿಫ್ ಹ್ಯಾಂಗರ್ ಚುನಾವಣೆ. ಇದನ್ನ ಯಾರು ನಿರೀಕ್ಷೆ ಮಾಡಿರಲಿಲ್ಲವೇನೋ ಬಹುಶಃ. ಆಂಧ್ರದಲ್ಲಿ ಮಾತ್ರ ಚಂದ್ರಬಾಬು ನಾಯ್ಡು, ನನಗೆ ಹೇಳಿದಂಗೆ ದಕ್ಷಿಣದಲ್ಲಿ ಯಾವುದು ವ್ಯತ್ಯಾಸ ಆದಂಗೆ ನನಗೆ ಕಾಣಿಸ್ತಾ ಇಲ್ಲ. ಎಕ್ಸೆಪ್ಟ್ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಹೇಗೆ 4-5 ಸೀಟು ಲಾಸ್ ಆಗಿದೆ ಅಂತ ಹೇಳಿದ್ನೋ, ಹಾಗೆ ಕಾಂಗ್ರೆಸ್ನವರು ಹೇಳ್ತಾರೆ ಕರ್ನಾಟಕದಲ್ಲಿ ನಮಗೆ ಕಾಂಗ್ರೆಸ್ಸಲ್ಲಿ ಇನ್ನೊಂದು 5-6 ಸೀಟ್ ಕೊಟ್ಟಿದ್ದಿದ್ರೆ ಚೆನ್ನಾಗಿತ್ತು, ನಮ್ಮ ಪರಿಸ್ಥಿತಿ ಇದಕ್ಕಿಂತ ಬೆಟರ್ ಆಗ್ತಿತ್ತು ಅಂತ ಅವರು ಹೇಳ್ಕೋಬಹುದು. ಬೇಕಾದ್ರೆ ಅವ್ರಿಗೂ ಏನು ಹೇಳಬಾರದು. ಎಲ್ಲ ಬೆಳವಣಿಗೆ ಮೂಲಕವಾಗಿ ಹೊಸದೇನಾದರೂ ಏಕರೂಪ ನಾಗರಿಕ ಸಂಹಿತೆ ಎಲ್ಲ ತರ್ತೀವಿ ನಾವು, ಅವನ್ನೆಲ್ಲ ತರ್ತೀವಿ ಅನ್ನೋದು ಇತ್ತಲ್ಲ ಸರ್ BJPದು, ಆ ಥರ ಕಷ್ಟ ಆಗ್ಬೋದೇನೋ, ಅದನ್ನು ನಿರೀಕ್ಷೆ ಇಟ್ಕೊಂಡಿರುವಂಥವ್ರಿಗೆ ಸ್ವಲ್ಪ ಹುಸಿ ಆಗ್ಬೋದು. ಗೊತ್ತಿಲ್ಲ, ಬಿಕಾಸ್ ಅಲ್ಲ ಅದನ್ನು ನೀವೆಲ್ಲ ಅವರು ಸರ್ ನಿರೀಕ್ಷೆ ಇಟ್ಕೊಂಡ್ರೆ ಅವ್ರ ಬೆಂಬಲಿಗರು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ ಈಗ. ಯಾಕಂದರೆ ಈಗ ಅದು ಯಾವ್ಯಾವ BJPಯ ಆಲೋಚನೆಗಳಿಗೆ ಮಿತ್ರ ಪಕ್ಷಗಳು ಒಪ್ಪತ್ವೆ ಬಿಡತ್ವೆ ಅನ್ನೋದು ಅದು ಅವ್ರಿಗೆ ಬಿಟ್ಟಿರೋದು. ಈಗ ಅವರು ಒಪ್ಪೋ ಪ್ರಕಾರದಲ್ಲಿ ಮಾಡ್ಕೋ, ಒಪ್ಪಿದ್ದಕ್ಕೆ ಮಾಡ್ಬೋದೇನೋ, ಓಕೆ, ಒಪ್ಪಿದ್ದೆ ಒಪ್ಪಿಲ್ದೇ ಇರೋದಕ್ಕಿಲ್ಲ.